ನಮಸ್ಕಾರ ಸ್ನೇಹಿತರೆ, 2023 ಕೂಡ ವೇ ಪ್ರೋಟೀನ್ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಕನ್ಫ್ಯೂಷನ್ಸ್ ಅದಕ್ಕಿಂತ ಭಯ ಇದೆ ಜನಕ್ಕೆ. ಸೊ ಏನಂತ ಹೇಳಿದ್ರೆ, ವೇ ಪ್ರೋಟೀನ್ ತೊಗೊಳೋದ್ರಿಂದ ಕಿಡ್ನಿ ಹಾಳಾಗುತ್ತೆ, ವೇ ಪ್ರೋಟೀನ್ನ ಯೂಸ್ ಮಾಡೋದ್ರಿಂದ ಹೆಲ್ತ್ ಹಾಳಾಗುತ್ತೆ, ವೇ ಪ್ರೋಟೀನ್ ಬಂದು ಒಂದು ಕೆಮಿಕಲ್ ಅಲ್ವಾ ಅಂತ ಹೇಳಿ ತುಂಬ ಕನ್ಫ್ಯೂಷನ್ಸ್ ಇದೆ. ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಹಾಲಿನಲ್ಲಿ 2 ರೀತಿಯಾದ ಪ್ರೋಟೀನ್ಸ್ ಇರುತ್ತೆ, ಒಂದು ಕೆಸೆನ್ ಮತ್ತು ಒಂದು ವೇ ಅಂತ ಕರಿತೀವಿ. ಕೆಸೆನ್ 80% ಇದ್ದರೆ ವೇ ಬಂದು 20% ಇರುತ್ತೆ. ಹಾಲಿನಲ್ಲಿ ಚೀಸನ್ನು ಪ್ರೊಡ್ಯೂಸ್ ಮಾಡಿದಾಗ ವೇ ಬಂದು ಸಪ್ರೇಟ್ ಆಗುತ್ತೆ ಆ್ಯಸ್ ಎ ಬೈ ಪ್ರಾಡಕ್ಟ್. ಸೊ ವೇ ಬಂದು ಹಾಲಿನ ಒಂದು ಬೈ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಸೇಫ್ ಟು ಕನ್ಸ್ಯೂಮ್, ಸೇಫ್ ಟು ಯೂಸ್. ಸೊ ಈಗ ನೀವು ವೇ ಬಗ್ಗೆ ತಿಳ್ಕೊಂಡ್ರಲ್ವಾ, ವೇ ಬಂದು ಈಗ ಎಸೆನ್ಷಿಯಲ್ ವೇನ ತೊಗೊಳ್ಳೇಬೇಕಾ ಅಂತ ಏನಾದರೂ ಇದ್ದರೆ, ಇಲ್ಲ ಖಂಡಿತ ಹಾಗೇನಿಲ್ಲ ಸ್ನೇಹಿತರೆ. ಬಿಕಾಸ್ ಏನಾಗುತ್ತೆ, ಒಬ್ಬ ಮನುಷ್ಯನಿಗೆ ನಾರ್ಮಲ್ ಆಗಿ 1 gram per 1 kg ಬಾಡಿ ವೈಟ್ ಪ್ರಕಾರ ಪ್ರೋಟೀನ ತೊಗೋಬೇಕು ಅಂತ ಹೇಳಿದ್ರೆ, ನೀವು 80 kg ಇತ್ತು ಅಂದರೆ ನಿಮಗೆ 80 gram ಪ್ರೋಟೀನ್ ಬೇಕು. ಸೊ ಆ 80 gram ಪ್ರೋಟೀನ ನೀವು ಫುಡ್ನಲ್ಲೂ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಈಗ ಅಲ್ಲಿ ಚಿಕನಲ್ಲಿ, ಪನ್ನೀರಲ್ಲಿ, ಇದ್ರ ಮೂಲಕನೂ ನೀವು ಪ್ರೋಟೀನ ಕನ್ಸ್ಯೂಮ್ ಮಾಡ್ಬೋದು. ಸೊ ಈಗ ಜಿಮ್ಗೆ ಹೋಗೋರು ಅಂದರೆ ಏನಾಗುತ್ತೆ, ಮಿನಿಮಮ್ 2 grams ಪ್ರೋಟೀನ್ ಬೇಕಾಗುತ್ತೆ, ಅಂದರೆ ಆಲ್ಮೋಸ್ಟ್ 160-200 grams ಪ್ರೋಟೀನ್ ಪರ್ ಡೇ ಬೇಕಾಗುತ್ತೆ. ಆವಾಗ ಪ್ರತಿಯೊಂದನ್ನು ಫುಡ್ನಲ್ಲಿ ಕನ್ಸ್ಯೂಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವೇ ಪ್ರೋಟೀನ ಯೂಸ್ ಮಾಡ್ತಾರೆ. ಸೊ ಎಷ್ಟೋ ಮೆಡಿಕಲ್ ಕಂಡೀಷನ್ಸಲ್ಲೂ ಕೂಡ ಹಾಸ್ಪಿಟಲ್ಸ್ನಲ್ಲಿ ವೇ ಪ್ರೋಟೀನ ಸಜೆಸ್ಟ್ ಮಾಡ್ತಾರೆ. ಸೊ ವೇ ಪ್ರೋಟೀನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ವೇ ಪ್ರೋಟೀನ್ ಇಸ್ ಸೇಫ್ ಟು ಯೂಸ್. ನಮ್ಮ ಇನ್ಸ್ಟಾ ಪೇಜ್ನ ಫಾಲೋ ಮಾಡೋದ್ರ ಮೂಲಕ ಸ್ವಲ್ಪ ಪ್ರೀತಿ ತೋರಿಸಿ.